ಎಲ್ಲ ಎಕ್ಕೊಟ್ಟೋಯ್ತು. ಅಂತ ಸುಂದರ್ ಫೇನ್ ಮನ್ಸ್ ಗೆದ್ಬಿಟ್ಟ, ತುಂಬಾ ಅದೃಷ್ಟವಂತ ಕಡೆ. ಪ್ರಿಯಾ ಬಾಯಲ್ಲಿ. ಹಾ ಏನಜ್ಜಿ, ನಿನ್ ಕಾಲೇಜ್ ಕಳಿಸಿದ್ಯಾಕೆ? ಏನ್ ಹೇಳ್ತಿದ್ಯಾಜ್ಜಿ? ಕಣ್ಣಾರ ಕಂಡಿದ್ದೇನೆ ಹೇಳ್ತಾ ಇದ್ದೀನಿ. ಚಕ್ಕಂದ ಆಡಕ್ಕ ನೀನು ಕಳಿಸಿದ್ದು ಯಾರ ಜೊತೆ ನಗ್ತಾ ಇದ್ದೆ? ಯಾರ ಜೊತೆ? ಎದ್ರ ಮನೆ ಸುಂದರ್ ಜೊತೆ. ಅದೇ ಯಾಕೆ ನಗ್ತಾ ಇದ್ದೆ ಅಂತ, ನಾ ಹೇಳಿದ್ದೇನೋ ನೀ ಮಾಡ್ತಾ ಇರೋದೆ. ನೀಗ್ ಹೇಳ್ದಾಗ ಹೇಳ್ದೆ ಜೋಪಾನಮ್ಮ ಜೋಪಾನ ಅಂತ ಹೇಳದ್ಯಾ ನನ್ ಮಾತ್ನ? ಅವನ್ ಜೊತೆ ಮಾತಾಡಿದಿಕ್ಕೆ ಈಗ ಏನಾಯ್ತಜ್ಜಿ? ಏನಾಯ್ತಾ, ಬರೀ ಮಾತಲ್ಲ ಕಣೆ. ಯಾಕೋ ನಿನ್ ನಡವಳಿಕೆ ನೋಡಿದ್ರೆ ಇನ್ನೂ ಏನೋ ವಿಪರೀತ ನಡೆದಿದೆ ಅಂತ ಕಾಣುತ್ತೆ. ಹೌದೇನು? ನಿಜ ಅಜ್ಜಿ, ನಾನವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀಯಾ? ಎಲ್ಲಿ ಇನ್ನೊಂದ್ಸರಿ ಹೇಳು. ಪ್ರೀತಿಸ್ತಾ ಇದ್ದೀನಿ ಹಿಂದೆ ಅಂದ್ರೆ ಅಲ್ಲೆಲ್ಲ ಉದುರೋಗ್ಬೇಕು. ಪ್ರೀತಿ ಅಂತೆ ಪ್ರೀತಿ, ಕಾಲೇಜ್ ಹುಡುಗರಿಗೆ ಇದೊಂದು ದೊಡ್ಡ ರೋಗ. ತಾಯಿಲ್ಲದ ಮಗು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಇದೇನಾ ಪ್ರತಿಫಲ? ಅಜ್ಜಿ ಅಜ್ಜಿ ಅಂತ ಕರಿಬೇಡ, ಹೊರಟೋಗು. ಏನಾಯ್ತು ನೋಡೋ ಪ್ರಿಯಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು, ಏನಂತ ಅಪರಾಧ ಮಾಡಿದೆ ಅಂತ ಈ ರೀತಿ ಅನಾಹುತ ಮಾಡ್ಕೊಂಡ್ಬಿಟ್ಟೆ. ಇನ್ನೇನ್ಲೇ ಕಣ ಇದೆಲ್ಲ ಆಗಿದ್ದು? ಏನೋ ಗೊತ್ತಿಲ್ದಿರೋ ನನ್ನ ಮೊಮ್ಮಗಳನ್ನ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಅವಳು ಬೆನ್ನಿಂದ ಬೀದಿ ಸುತ್ತದೆ. ಆ ಅವಮಾನ ತಡ್ಕೊಳ್ಳಾರ್ದೆ ಈ ಗತಿ ಮಾಡ್ಕೊಂಡ್ಲು. ನನ್ನ ಮೊಮ್ಮಗಳನ್ನ ಜೀವನಾನೇ ಹಾಳು ಮಾಡ್ಬಿಟ್ಟಿಯಲ್ಲ. ಉಚ್ಚರಿ ಬಾಯ್ನ, ಸಾಕು. ನೀವು ತಿಳ್ಕೊಂಡಿರೋ ಖಡ್ಕ ಅಲ್ಲ ಕಣ್ರಿ ನಾನು. ನಾನು ಅವಳ ಮನಸಾರ ಪ್ರೀತಿಸ್ತೇ ಹೊರತು ಅವಳು ಅವಮಾನ ಮಾಡಬೇಕು ಅಂತ ಪ್ರೀತಿ ಮಾಡಲಿಲ್ಲ. ರೋಮಿಯೋ ಜೂಲಿಯಟ್ಗೋಸ್ಕರ, ಲೈಲಾ ಮಜ್ನುಗೋಸ್ಕರ ಪ್ರಾಣ ಬಿಟ್ರು. ಆದ್ರೆ ಇವಳು ನನಗೋಸ್ಕರ ಪ್ರಾಣ ಬಿಟ್ಲು ಅಂದ್ರೆ ನನ್ನ ಪ್ರೀತಿಗೆ ಅರ್ಥ ಇಲ್ದಂಗೆ ಆಗೋಯ್ತು. ಏನ್ರಿ ನೀವು ಅವಳ ಫ್ರೆಂಡ್ಸು, ನಿಮಗೆ ಗೊತ್ತಿಲ್ಲೇನ್ರಿ ನಾನು ಅವಳು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ. ಅಟ್ಲೀಸ್ಟ್ ನೀವಾದ್ರೂ ಬುದ್ಧಿ ಹೇಳ್ಬೇಕಾಯ್ತು. ನಾನು ಅವಳ ಮೇಲೆ ಪ್ರಾಣ ನೆಟ್ಟಿದ್ದೆ ಅದು ನಿಮ್ಗೆ ಗೊತ್ತಿಲ್ವೇನ್ರಿ? ಅದು ನಿಮ್ಗೆ ಗೊತ್ತಿಲ್ಲ, ಮಾತಾಡ್ರಿ. ಗೊತ್ತಿತ್ತು ಆದ್ರೆ ನಮ್ಮಜ್ಜಿಗೆ ನಿಮ್ಮ ಮೇಲೆ ಡೌಟ್ ಬಂದಿತ್ತು, ಅದನ್ನ ಕ್ಲಿಯರ್ ಮಾಡೋಕೆ ಈ ನಾಟಕ. ಇದ್ರಲ್ಲಿ ಅಜ್ಜಿನೂ ಸೇರಿದ್ದಾಳೆ. ಒಲೆ ಛತ್ರಿ ಅಜ್ಜಿ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ. ನಡೀರಿ ನಡೀರಿ ಅಜ್ಜಿ, ಈಗ ಹೇಳ್ಬಹುದಾ? ಓ ಹೇಳು ಹೇಳು. ಐ ಲವ್ ಯು.